ಮುಖಂಡ ವೈಮಾನಗೌಡ ನಿಧನ, ಹೆಗಲು ಕೊಟ್ಟು ಹೃದಯವಂತ ಶಾಸಕ. ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದಲ್ಲಿ ರಾಜಕೀಯ ಸಭೆಯ ಸಮಾರಂಭಗಳ ವೇದಿಕೆಯಲ್ಲಿ ಭಾಷಣ ಮಾಡುವಾಗ ಕಾರ್ಯಕರ್ತರು ನನ್ನ ಹೃದಯದಲ್ಲಿ ಇದ್ದೀರಿ, ನಿಮ್ಮ ಮನೆ ಮಗನಾಗಿ ಸೇವೆ ಸಲ್ಲಿಸುತ್ತೇನೆ, ನಿಮ್ಮ ಮನೆ ಕಸ ಬಳಿಯುತ್ತೇನೆ, ನಿಮ್ಮ ಋಣ ತೀರಿಸುತ್ತೇನೆ ಎಂಬ ಮಾತುಗಳನ್ನು ಆಡುವುದು ಸಹಜ. ಆದರೆ ಇಲ್ಲೊಬ್ಬ ಶಾಸಕರು ತಮ್ಮ ಕ್ಷೇತ್ರದ ಒತ್ತಡದ ಕೆಲಸಗಳ ನಡುವೆಯೂ ತಮ್ಮ ಪಕ್ಷದ ಹಿರಿಯ ಮುಖಂಡ ವೇಮನಗೌಡ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಹೆಗಲು ಕಟ್ಟು ಹಿರಿಯ ಜೀವಿಯ ಅಂತಿಮ ಯಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ಮಾನವಿ ವಿಧಾನಸಭಾ ಕ್ಷೇತ್ರದ ಸೀರವಾರ ತಾಲೂಕಿನ ಮಾಡಿಗಿರಿ ಗ್ರಾಮದ ವೀರಶೈವ ಸಮಾಜ ಹಾಗೂ ಮುದ್ದಪ್ಪ ಮುನಿಯಪ್ಪ ಮತ್ತು ಅವಧಿಯಿಂದಲೂ ಕೂಡ ರೀಟೇಕ್ ಮಾನವಿ ವಿಧಾನಸಭಾ ಕ್ಷೇತ್ರದ ಸೀರವಾರ ತಾಲೂಕಿನ ಮಾಡಿಗಿರಿ ಗ್ರಾಮದ ವೀರಶೈವ ಸಮಾಜ ಹಾಗೂ ಮಾಜಿ ಸಚಿವ ದಿವಂಗತ ಮುನಿಯಪ್ಪ ಮುದ್ದಪ್ಪ ಅವಧಿಯಿಂದಲೂ ಕೂಡ ಜನತಾದಳದ ಪಕ್ಷದ ಮುಖಂಡರಾಗಿದ್ದ ವೇಮನಗೌಡ ಮಾಡಿಗಿರಿಯವರು ಅನಾರೋಗ್ಯದಿಂದ ಗುರುವಾರ ಸಾಯಂಕಾಲ 4 ಗಂಟೆಗೆ ಅಸುನೀಗಿದ್ದಾರೆ. ಗ್ರಾಮಸ್ಥರು ಈ ವಿಷಯವನ್ನು ನಿನ್ನೆ ಮಾನವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕ್ ಇವರ ಗಮನಕ್ಕೆ ತಂದಿದ್ದು, ಸುದ್ದಿ ತಿಳಿಯುತ್ತಿದ್ದಂತೆ ಮಾಡಿಗಿರಿ ಗ್ರಾಮಕ್ಕೆ ಹೊರಟ ಶಾಸಕರು ವೇಮನಗೌಡ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹಿರಿಯ ಜೀವ ವೇಮನಗೌಡ ಅಂತಿಮ ಶವ ಸಂಸ್ಕಾರದಲ್ಲಿ ಅವರ ಪಾರ್ಥಿವ ಶವಕ್ಕೆ ಹೆಗಲು ಕೊಟ್ಟು ಮಾನವೀಯತೆಯನ್ನು ಮೆರೆದಿದ್ದು, ಮಾಡಿಗಿರಿ ಗ್ರಾಮಸ್ಥರು, ಮಾನವಿ ಕ್ಷೇತ್ರದ ನಾಗರಿಕರು ಅತ್ಯಂತ ಪುಣ್ಯದ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ ಎಂದು ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಿದ್ದಾರೆ. ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ನನಗೆ ಸಮಯವಿಲ್ಲ, ದುಡ್ಡು ಬೇಕಿದ್ದರೆ ಹೇಳು, ಸಹಾಯ ಮಾಡುತ್ತೇನೆ, ಆದರೆ ನಾನು ಅಲ್ಲಿಗೆ ಈಗಲೂ ಬರಲು ಆಗುವುದಿಲ್ಲ ಎಂದು ಹೇಳುವ ಈ ಕಾಲದಲ್ಲಿ ಒಬ್ಬ ಜನಪ್ರತಿನಿಧಿಯು ಮಾಡುವ ಇಂತಹ ಮಾನವೀಯ ಮೌಲ್ಯಗಳನ್ನು ಎತ್ತಿಹಿಡುವ ಕೆಲಸಗಳು ನಮ್ಮ ಸುತ್ತಲಿನ ಸಮಾಜದಲ್ಲಿ ಆಗಲಿ ಎಂಬುದೇ ನಮ್ಮ MP ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಸುಪ್ರಿಯಾ ಕುಮಾರ್ ಕುಂಧಾಳ್, MP ನ್ಯೂಸ್ ಕನ್ನಡ, ಮಾನ್ವಿ.